ನಮಸ್ತೆ ವೀಕ್ಷಕರೇ. ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಎಲ್ಲರ ಮನಸ್ಸಿನಲ್ಲಿಯೂ ಏನಿಲ್ಲದಂಥ ಪರಿಣಾಮವನ್ನು ಬೀರಿದೆ. ನಿಮಗೆಲ್ಲ ನೆನಪಿರಬಹುದು, ಸುಮಾರು 20-25 ವರ್ಷಗಳ ಹಿಂದೆ ಯಾವುದೋ ಒಂದು 4 ಮನೆಗೆ ಒಂದು ಟಿವಿ ಇರ್ತಿತ್ತು. ಆ ಟಿವಿಯನ್ನು ನೋಡೋದಕ್ಕೆ ಆ ಊರಿನ ಅಥವಾ ಆ ಗ್ರಾಮದ ಎಲ್ಲ ಜನರು ಬಂದು ಆ ಮನೇಲಿ ಕೂರ್ತಿದ್ರು. ಮನೆ ಮಂದಿಯೆಲ್ಲ ಕೂತು ನೋಡುವಂಥ ಸೀರಿಯಲ್ಗಳು ಬರ್ತಾಯಿತ್ತು. ಕೌಟುಂಬಿಕವಾದಂಥ ಬಾಂಧವ್ಯ ವಾತ್ಸಲ್ಯವನ್ನು ತೋರಿಸುವಂಥ, ಸಂಬಂಧಗಳ ಮೌಲ್ಯವನ್ನು ತೋರಿಸುವಂಥ ಸೀರಿಯಲ್ಗಳು ಅದಾಗಿರ್ತಿತ್ತು. ಒಂದೊಂದು ಸೀರಿಯಲ್ಗಳು ಕೂಡ ಎಲ್ಲರಿಗೂ ಹಾಗೆ ಇದೆ ಮತ್ತು ನಮಗೆಲ್ಲ ಆಗಿನ ಕಾಲ ನೆನಪಿಗೆ ಬರುತ್ತೆ. ಎಲ್ಲರೂ ಸಂಜೆ 6 ಗಂಟೆಯಿಂದ ಅಬ್ಬಬ್ಬ ಅಂತ ಅಂದರೆ 9 ಗಂಟೆವರೆಗೂ ಟಿವಿ ಮುಂದೆ ಕೂರ್ತಾ ಇದ್ದಿದ್ದು, ಬರುವಂಥ ಸೀರಿಯಲ್ಗಳನ್ನು ನೋಡ್ತಾ ಇದ್ದಿದ್ದು. ಕೆಲವೊಂದು ಸೀರಿಯಲ್ಗಳನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಆ ಸೀರಿಯಲ್ನಲ್ಲಿ ನಟಿಸಿದಂಥ ನಟ ನಟಿಯರನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಗ ಕಲಾವಿದರ ರೀತಿ ನೀತಿ ಆ್ಯಕ್ಟಿಂಗ್ ಎಲ್ಲವೂ ಬದಲಾಯಿತು. ಅದಲ್ಲದೇ ಧಾರಾವಾಹಿಗಳಲ್ಲಿ ನಟಿಸ್ತಾರೆ ಅಂತಂದರೆ ಏನೋ ದೊಡ್ಡ ವಿಚಾರ ಅನಿಸ್ತಿತ್ತು, ಈಗ ತೀರಾ ಕಾಮನ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ 4-5 ರೀಲ್ಸ್ ಮಾಡಿ ಫೇಮಸ್ ಆದವರು ಕೂಡ ಸೀರಿಯಲಲ್ಲಿ ಹೀರೋ ಹೀರೋಯಿನ್ ಆಗ್ತಿದ್ದಾರೆ. ಬಟ್ ಹಾಗಲ್ಲ, ಆಗ ಕಲಾವಿದರ ಹುಡುಕಾಟ ಕಲಾವಿದರ ಆಯ್ಕೆ ತುಂಬ ಕಷ್ಟ ಇತ್ತು. ಎಲ್ಲರೂ ಅಷ್ಟು ಅದ್ಭುತವಾಗಿ ನಟಿಸ್ತಾ ಇದ್ರು. ಆ ಪೈಕಿ ನಿಮಗೆಲ್ಲ ಮಾಂಗಲ್ಯ ಸೀರಿಯಲ್ ನೆನಪಿರಬಹುದು. ಮಾಂಗಲ್ಯ ಸೀರಿಯಲ್ ಬಹಳ ವರ್ಷಗಳ ಕಾಲ ಬಂದಂಥ ಸೀರಿಯಲ್. ಅದರಲ್ಲಿ ಬಂದಂಥ ಒಂದೊಂದು ಪಾತ್ರಧಾರಿಗಳು ಕೂಡ ನಮಗೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ನಟಿಸ್ತಾ ಇದ್ರು, ಅಷ್ಟು ಚೆನ್ನಾಗಿ ಎಲ್ಲರೂ ಕಾಣಿಸ್ಕೊಳ್ತಾನೂ ಇದ್ರು ಮತ್ತು ಆ ಸೀರಿಯಲ್ಗಳು ಸಾರುವಂಥ ಸಂದೇಶ ಕೂಡ ಹಾಗೆ ಇತ್ತು. ಆ ಪೈಕಿ ಅನೇಕ ನಟಿಯರು ಈಗಲೂ ಕೂಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲೂ ಇದ್ದಾರೆ, ಹೆಸರನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಈಗ ನೀವು ಫೋಟೋದಲ್ಲಿ ನೋಡ್ತಾ ಇರುವ ಸೌಮ್ಯಲತಾ ಬಗ್ಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ಎಲ್ಲರೂ ಒಮ್ಮೆ ಈ ಫೋಟೋ ನೋಡ್ತಾ ಇದ್ದ ಹಾಗೇ ಈ ನಟಿ ಈಗ ಎಲ್ಲಿ ಹೋದರು, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಯಾಕೆ ಕನ್ನಡ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಇಂಡಸ್ಟ್ರಿಯಿಂದ ದೂರ ಆಗಿಬಿಟ್ರ, ಅಯ್ಯೋ ಇವರು ಆರಾಮಾಗಿದ್ದಾರಾ, ಇವರ ಫ್ಯಾಮಿಲಿ ಎಲ್ಲಿದೆ, ಹೇಗಿದೆ, ಈ 100+ ಪ್ರಶ್ನೆಗಳು ನಿಮ್ಮನ್ನು ಇನ್ನಿಲ್ಲದಂತೆ ಕಾಡ್ತಾ ಇದ್ದರೆ ಅದೆಲ್ಲದಕ್ಕೂ ಉತ್ತರ ಕೊಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮೆಗಾ ಸುದ್ದಿ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ಥರದ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕನ್ನಡ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ನಟಿಯರು ಬಂದಿದ್ದಾರೆ, ಮಿಂಚಿದ್ದಾರೆ, ಹಾಗೇ ಮರೆಯೂ ಆಗಿದ್ದಾರೆ. ಅದರಲ್ಲಿ ಸೌಮ್ಯಲತಾ ಅವರು ಮಾಡೆಲಿಂಗ್ ಕ್ಷೇತ್ರದಿಂದ ಬಂದವರು, ಆಗಿನ ಕಾಲದಲ್ಲೇ ಮಾಡೆಲ್ ಆಗಿ ಹೆಸರನ್ನು ಮಾಡಿದವರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಯಾಷನ್ ಡಿಸೈನರ್ ಆಗಿ ಅವರು ಕೆಲಸವನ್ನು ಮಾಡ್ತಾರೆ. ನಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಎರಡನ್ನೂ ಅವರು ಬ್ಯಾಲೆನ್ಸ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಮೂಲತಃ ಇವರು ಎಲ್ಲಿನವರು ಅನ್ನೋದ್ರ ಬಗ್ಗೆ ಅವರು ಎಲ್ಲಿಯೂ ಹೇಳ್ಕೊಂಡಿಲ್ಲ. ಸೌಮ್ಯಲತಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಾರೆ. ಮೊದಲು ಒಂದಷ್ಟು ಮಾಡೆಲ್ ಆಗಿದ್ದಂಥ ಕಾರಣಕ್ಕೆ ಒಂದಷ್ಟು ಆ್ಯಡ್ ಶೂಟ್ಗಳಲ್ಲಿ ಕಾಣಿಸ್ಕೊಳ್ತಾರೆ, ಅದಾದಮೇಲೆ ಒಂದೆರಡು ಸೀರಿಯಲ್ಗಳನ್ನು ಮಾಡ್ತಾರೆ. ಹಾಗೆಯೇ ಅನೇಕ ಸಿನಿಮಾಗಳಲ್ಲಿ ಇವರು ಐಟಮ್ ಗರ್ಲ್ ಅಂದರೆ ಐಟಮ್ ಡ್ಯಾನ್ಸನ್ನು ಮಾಡೋದ್ರ ಮುಖಾಂತರವಾಗಿಯೂ ಕೂಡ ಫೇಮಸ್ ಆಗಿದ್ದಾರೆ. ಆಗೆಲ್ಲ ಐಟಮ್ ಡ್ಯಾನ್ಸ್ ಮಾಡ್ತಾರೆ ಅಂತ ಅಂದರೆ ಅವರನ್ನು ಬೇರೆದ್ದೇ ರೀತಿಯಲ್ಲಿ ನೋಡ್ತಾ ಇದ್ರು. ತುಂಡುಡುಗೆ ತೊಟ್ಟು ಐಟಮ್ ಡ್ಯಾನ್ಸ್ ಮಾಡುವ ಐಟಮ್ ಗರ್ಲ್ ಅಂತ ಕರೀತಾ ಇದ್ದಿದ್ರ ಜೊತೆಗೆ ಮಡಿವಂತಿಕೆ ಬಿಟ್ಟು ಕುಣಿತಾ ಇದ್ದಂಥ ನಟಿಯರನ್ನು ಬೇರೆ ರೀತಿಯೇ ನೋಡ್ತಾ ಇದ್ರು. ಆದರೂ ಅದ್ಯಾವುದ್ರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಇವರು ಒಳ್ಳೆಯ ಹೆಸರನ್ನು ಸಂಪಾದಿಸಿದರು, ಒಳ್ಳೆಯ ಕಲಾವಿದೆ ಅನ್ನುವಂಥ ಬಿರುದನ್ನು ಪಡ್ಕೊಂಡಿದ್ರು. ಸೌಮ್ಯಲತಾ ಕನ್ನಡದಲ್ಲಿ ಕಾದಂಬರಿ, ಮಾಂಗಲ್ಯ ಹೀಗೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸ್ತಾರೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ರೋಲ್ಗಳಲ್ಲಿಯೂ ಕೂಡ ಇವರು ಕಾಣಿಸ್ಕೊಳ್ತಾರೆ. ಆ ಮುಖಾಂತರವಾಗಿ ಈಕೆ ಒಬ್ಬ ಅದ್ಭುತ ಕಲಾವಿದೆ ಅನ್ನೋದನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಡ್ತಾರೆ. ಸೌಮ್ಯಲತಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಿನ ಹೆಸರು ಮಾಡಬೇಕು, ನಾಯಕಿ ಆಗಬೇಕು ಅನ್ನುವಂಥ ಮಹದಾಸೆ ಇರುತ್ತೆ. ಆ ಕಾರಣಕ್ಕಾಗಿಯೇ ಹಲವು ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಸೌಮ್ಯಲತಾಗೆ ಹೇಳಿಕೊಳ್ಳುವಂಥ ಸಕ್ಸಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಗೋದಿಲ್ಲ. ಆದರೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇವರು ಒಂದು ಕಾಲದಲ್ಲಿ ಕ್ವೀನ್.
ಯಾವುದೇ ಪಾತ್ರಗಳಾಗಿರ್ಬೋದು ಅದನ್ನು ಅದ್ಭುತವಾಗಿ ಮಾಡ್ತಿದ್ರು. ಅದರಲ್ಲೂ ವಿಲನ್ ಪಾತ್ರ ಅಂತ ಬಂದಾಗ ಇವರಂತೂ ತುಂಬ ಚೆನ್ನಾಗಿ ನಟಿಸ್ತಾ ಇದ್ರು. ವಿಲನ್ ಅಂದರೆ ಹೀಗೆ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ಇವರ ನಟನೆ ಇತ್ತು. ಅದಾದಮೇಲೆ ಇವರು ಇಂಡಸ್ಟ್ರಿಯಿಂದ ಅಂತರ ಕಾಯ್ದುಕೊಳ್ತಾರೆ ಅಂತ ಎಲ್ಲರೂ ಭಾವಿಸಿದರು. ಆದರೆ ಸೌಮ್ಯಲತಾ ಈಗ ಎಲ್ಲಿದ್ದಾರೆ, ಏನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೌಮ್ಯಲತಾಗೆ ಕನ್ನಡದಲ್ಲಿ ಆಫರ್ ಬರೋದು ಕಡಿಮೆ ಆಗುತ್ತೆ, ಅದು ಯಾಕೋ ಏನೋ ಗೊತ್ತಿಲ್ಲ. ಸೌಮ್ಯಲತಾ ಎಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು, ಯಾವುದೇ ಪಾತ್ರಗಳನ್ನು ನಿಭಾಯಿಸಿದ್ರು, ಒಂದು ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಕನ್ನಡ ಇಂಡಸ್ಟ್ರಿಯಿಂದ ಅವಕಾಶಗಳು ಅನ್ನೋದು ಸೌಮ್ಯಲತಾ ಅವರಿಗೆ ಸಿಗೋದೇ ಇಲ್ಲ. ಇದರಿಂದ ಅವರಿಗೆ ಬೇಸರ ಕೂಡ ಆಗುತ್ತೆ. ಅಷ್ಟರಲ್ಲಾಗಲೇ ಸೌಮ್ಯಲತಾ ಇಂಡಸ್ಟ್ರಿಯನ್ನು ಬಿಡಬೇಕಾ, ಇಂಡಸ್ಟ್ರಿಯಲ್ಲೇ ಇರಬೇಕಾ, ಮಾಡ್ಲಿಂಗ್ ಕ್ಷೇತ್ರವನ್ನು ಮುಂದುವರಿಸಬೇಕಾ, ಸಿನಿಮಾದಲ್ಲೂ ಕೂಡ ಆಫರ್ ಬರ್ತಾ ಇಲ್ಲ, ಸಾಂಸಾರಿಕ ಜೀವನವನ್ನು ನಡೆಸಬೇಕಾ, ಈ ಗೊಂದಲಕ್ಕೆ ಒಳಗಾಗಿದ್ದು ಕೂಡ ಹೌದು. ಆದರೆ ಕಲೆ ಕಲಾವಿದರಿಗೆ ಯಾವತ್ತೂ ಕೂಡ ಕಲೆ ಅನ್ನೋದು ಕೈಬಿಡಲ್ಲ ಅನ್ನೋದೊಂದು ಮಾತಿದೆ. ಅದರಂತೆಯೇ ಸೌಮ್ಯಲತಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗದೇ ಇದ್ರೂ ತೆಲುಗು ಮತ್ತು ತಮಿಳು ಇಂಡಸ್ಟ್ರಿಯಿಂದ ಅವಕಾಶಗಳು ಅರಸಿ ಬರುತ್ತೆ. ತೆಲುಗು ಇಂಡಸ್ಟ್ರಿಯಲ್ಲಿ ಸೌಮ್ಯಲತಾ ಅಂತಂದರೆ ಸಿಕ್ಕಾಪಟ್ಟೆ ಫೇಮಸ್. ಈಗಲೂ ಕೂಡ ಅನೇಕ ಅವಾರ್ಡ್ಗಳನ್ನು ಪಡೆದಿದ್ದಾರೆ. ತೆಲುಗು ಇಂಡಸ್ಟ್ರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹಲವಾರು ಸೀರಿಯಲ್ಗಳಲ್ಲಿ ಅವರು ನಟಿಸ್ತಾರೆ. ಎಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾರೆ ಮತ್ತು ಆಗಿದ್ದಾರೆ ಮತ್ತು ಈಗಲೂ ಕೂಡ ನಟಿಸ್ತಾ ಇದ್ದಾರೆ ಅಂದರೆ ಆ ಸೀರಿಯಲ್ಗೆ ಸೌಮ್ಯಲತಾ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತು ಅವರನ್ನು ಆಯ್ಕೆ ಮಾಡುವಷ್ಟರ ಮಟ್ಟಿಗೆ. ಒಂದು ಸೀರಿಯಲ್ ಹೀರೋ ಹೀರೋಯಿನ್ ಇಲ್ಲದೆ ಓಡಲ್ಲ ಅಂತ ಹೇಳ್ತಾರೆ. ಆದರೆ ತೆಲುಗಿನಲ್ಲಿ ಸೌಮ್ಯಲತಾ ಇಲ್ಲ ಅಂತ ಹೇಳಿದರೆ ಆ ಸೀರಿಯಲ್ ಓಡೋದು ಕಷ್ಟ ಅನ್ನುವಷ್ಟರ ಮಟ್ಟಿಗೆ ತೆಲುಗಿನಲ್ಲಿ ಹೆಸರು ಮಾಡಿದ್ದಾರೆ, ಬೆಳೆದು ನಿಂತಿದ್ದಾರೆ. ಒಂದು ಇಡೀ ಸೀರಿಯಲ್ ಇವರ ಸುತ್ತವೇ ಸುತ್ತುತ್ತೆ. ಕತೆ ಇವರಿಗೆ ಅಂತಲೇ ಹೇಳಿ ಮಾಡಿಸಿದಂಥ ಕತೆ. ಇವತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಅಮ್ಮ ಅಂತಲೇ ಫೇಮಸ್ ಆಗಿದ್ದಾರೆ ಸೌಮ್ಯಲತಾ. ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಸೌಮ್ಯಲತಾಗೆ ತೆಲುಗು ಇಂಡಸ್ಟ್ರಿ ಒಂದು ದೊಡ್ಡ ಸಕ್ಸಸ್ಸನ್ನು ತಂದು ಕೊಟ್ಟಿದೆ. ಆ ಕಾರಣಕ್ಕಾಗಿ ಅವರು ತೆಲುಗು ಇಂಡಸ್ಟ್ರಿಯಲ್ಲಿಗೆ ಸೆಟಲ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ಈ ಥರದ ವಿಚಾರವನ್ನು ಕೇಳಿಸ್ಕೊಂಡಾಗ ಬೇಸರ ಆಗುತ್ತೆ. ನಮ್ಮವರು, ನಮ್ಮ ಕಲಾವಿದೆ, ಕನ್ನಡ ನಾಡಿನಲ್ಲಿ ಬೆಳೆದವರು, ಇಲ್ಲಿಗೆ ಹೆಸರನ್ನು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡು ಇಲ್ಲಿಗೆ ಇದ್ರೂ ಕೂಡ ಇವ್ರಿಗೆ ಅವಕಾಶ ಅನ್ನೋದು ಸಿಗೋದಿಲ್ಲ. ಆದರೆ ಜೀವನ ನಡೆಸಬೇಕು, ಹಾಗೆಯೇ ತಾನು ಕಲಾವಿದೆ ಆಗಿರುವಂಥ ಕಾರಣಕ್ಕೆ ಯಾರೇ ಕೆಲಸ ಕೊಟ್ಟರು ಅದನ್ನು ಮಾಡಲೇಬೇಕು. ಕಲೆಗೆ ಜಾತಿ, ಧರ್ಮ, ಭಾಷೆಯ ಮಿತಿ ಇಲ್ಲ ಮತ್ತು ಗಡಿ ಇಲ್ಲ. ಅದೇ ರೀತಿಯಾಗಿ ಕನ್ನಡದಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಮನೆಯಲ್ಲಿ ಕೂರೋದಿಲ್ಲ. ತೆಲುಗು ಇಂಡಸ್ಟ್ರಿ ಕೈಬೀಸಿ ಕರೀತಿದ್ದಂಥ ಕಾರಣಕ್ಕೆ ಅಲ್ಲಿಗೆ ಹೋಗಿ ಒಳ್ಳೆಯ ಹೆಸರನ್ನೇ ಸೌಮ್ಯಲತಾ ಸಂಪಾದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸೌಮ್ಯಲತಾಗೆ ಕನ್ನಡದಿಂದ ಆಫರ್ ಹೋಗಲಿ, ಅನೇಕ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ನಟಿಸಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.